ನಮಸ್ಕಾರ, ಕನ್ನಡತಿಸ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ಒಂದು ಸ್ಥಳದಲ್ಲಿ ಕಲ್ಲಿನಲ್ಲಿ ಇರುವಂತಹ ನಂದಿ ಅಥವಾ ಬಸವಣ್ಣ ನಾವೇನಾದರೂ ಅಂದುಕೊಂಡಿದ್ದಾಗುತ್ತೆ ಅಂದರೆ ಹೂವಿನಂತೆ ಹಗುರವಾಗಿ ನಮ್ಮ ಕೈಗೆ ಬರ್ತಾರೆ. ಅದು ಆಗಲ್ಲ ನಾವು ಅಂದುಕೊಂಡಿದ್ದು ಅಂದರೆ ನಮ್ಮ ಕೈಯಲ್ಲಿ ಆ ಬಸವಣ್ಣ ಭಾರ ಆಗುತ್ತೆ. ಈ ಒಂದು ದೇವಸ್ಥಾನ ನೆಲೆಸಿರೋದು ಮಾಗಡಿ ತಾಲೂಕಿನ ಮಾಡ್ಬಾಲ್ ಹೋಬಳಿಯ ಕರ್ಲಹಳ್ಳಿ ಅಂತ ಒಂದು ಗ್ರಾಮದಲ್ಲಿ. ಬೆಂಗಳೂರಿಂದ ಸುಮಾರು 40 ಕಿಲೋಮೀಟರ್ ದೂರ ಆಗುತ್ತೆ. ಮಾಗಡಿಯ ಹೊಸಪೇಟೆ ಸರ್ಕಲ್ಲಿಂದ ಇಲ್ಲಿಗೆ ನೀವು ಆಟೋದಲ್ಲಿ ಸಹ ಬರಬಹುದು. ಕರ್ಲಹಳ್ಳಿ ಬಸವಣ್ಣ ಅಂದರೆ ಇಲ್ಲಿಗೆ ಬರ್ತಾರೆ. ನೀವು ಬಸ್ಸಲ್ಲಿ ಬಂದರೆ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸ್ತಾರೆ, ಅಲ್ಲಿಂದ ನೀವು ನಡ್ಕೊಂಡು ಕೂಡ ಬರಬಹುದು. ಈ ದೇವಸ್ಥಾನದಲ್ಲಿ ಯಾವುದೇ ರೀತಿಯಾದಂತಹ ಪೂಜಾರು ಇರೋದಿಲ್ಲ. ನಾವು ಬಂದು ಇಲ್ಲಿಗೆ ನಾವೇ ಪೂಜೆಯನ್ನು ಮಾಡಿಕೊಂಡು ಬಸವಣ್ಣನಿಗೆ ನಮಸ್ಕರಿಸಿ ಹೋಗಬಹುದು. ಈ ದೇವಸ್ಥಾನದ ಹತ್ರ ಎರಡು ಚೌಟ್ರಿ ಇದೆ. ಆ ಚೌಟ್ರಿಗೆ ಬರುವಂತಹ ಜನಗಳು ಸಹ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ. ಅದಕ್ಕೋಸ್ಕರ ದೇವಸ್ಥಾನ ಸುಮಾರು 11-12 ಗಂಟೆವರೆಗೂ ಓಪನ್ ಇರುತ್ತೆ. ಬೆಳಗ್ಗೆನೆ ಎದ್ದ ತಕ್ಷಣ ಓಪನ್ ಮಾಡ್ತಾರೆ. ನೀವು ಮದುವೆಗೆ ಬಂದರೆ ನೀವು ಇಲ್ಲಿ ಬಂದು ನಮಸ್ಕಾರ ಮಾಡಿ ಹೋಗ್ಬೋದು. ಅಥವಾ ನೀವು ಇಲ್ಲೇ ಹತ್ರದಲ್ಲಿ ಬೆಂಗಳೂರಿಂದ ಹೋಗ್ತೀವಿ ಅಂದರೆ ಕರ್ಲಹಳ್ಳಿ ಅಂತ ನೀವು ಲೊಕೇಶನ್ ಹಾಕಿದ್ರು ಬರುತ್ತೆ. ನಾನು ಕಮೆಂಟ್ ಸೆಕ್ಷನ್ ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಈ ದೇವಸ್ಥಾನದ ಅಡ್ರೆಸ್ ಮತ್ತು ಲೊಕೇಶನ್ ಹಾಕಿರ್ತೀನಿ. ನೀವು ಇಲ್ಲಿಗೆ ಬರಬಹುದು. ಸೋಮವಾರ ಅನ್ನದಾನ ಕೂಡ ನಡೆಯುತ್ತೆ ಈ ಒಂದು ದೇವಸ್ಥಾನದಲ್ಲಿ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ಯಾವ ರೀತಿ ಇದೆ ಏನಿದೆ ಅಂತ ನೋಡೋಣ. ಈ ದೇವಸ್ಥಾನದ ವಿಶೇಷತೆ ಅಂದರೆ ನಾನು ಆಗಲೇ ಹೇಳಿದಾಗೆ ನಾವೇನಾದರೂ ಅಂದ್ಕೊಂಡಿದ್ದು ಆಗುತ್ತೆ ಅಂದರೆ ಬಸವಣ್ಣ ಹೂವಿನಂತೆ ನಮ್ಮ ಕೈಗೆ ಬರ್ತಾರೆ, ಇಲ್ಲ ಅಂದರೆ ಬರೋದಿಲ್ಲ. ನೋಡಿ, ಲೆಫ್ಟ್ ಸೈಡ್ಗೆ ದೇವಸ್ಥಾನದ ಒಳಗಡೆ ಬಂದಾಗೇನೆ ನವಗ್ರಹ ಇದೆ, ಮತ್ತು ಗಣೇಶ ಹಾಗೆ ಆಂಜನೇಯ ಸ್ವಾಮಿ ಕೂಡ ಇದ್ದಾರೆ. ದೇವಸ್ಥಾನದ ಗರ್ಭಗುಡಿಗೇನೆ ಹೋಗಿ ನಾವೇ ಪೂಜೆ ಮಾಡಿಕೊಂಡು ಬರಬಹುದು. ಹೆಣ್ಮಕ್ಳು ಒಳಗಡೆ ಹೋಗೋ ಆಗಿಲ್ಲ, ಗರ್ಭಗುಡಿ ಒಳಗಡೆ ದೇವರನ್ನು ಮುಟ್ಟೋ ಆಗಿಲ್ಲ ಅನ್ನೋ ರೀತಿ ಏನಿಲ್ಲ. ಇಲ್ಲಿ ನಾವೇ ಪೂಜೆ ಮಾಡಿಕೊಂಡು ಬರಬಹುದು. ಕೆಲವೊಂದು ದೇವಸ್ಥಾನದಲ್ಲಿ ಅಲೋ ಮಾಡೋಲ್ಲ ಅಲ್ವಾ, ಇಲ್ಲಿ ಆ ರೀತಿ ಏನೂ ಮಾಡೋದಿಲ್ಲ. 100 ವರ್ಷಗಳಿಂದ ಈ ಬಸವಣ್ಣ ಇಲ್ಲಿ ನೆಲೆಸಿದ್ದಾರೆ. ಸುಮಾರು ಕೆಲವರು ಹೇಳೋ ಪ್ರಕಾರ ಕೆಂಪೇಗೌಡರ ಕಾಲಕ್ಕಿಂತನೂ ತುಂಬ ಹಳೇ ಬಸವಣ್ಣ ಇದು, ಆಗ್ಲಿಂದನೂ ಇದೆ ಅಂತ ಹೇಳ್ತಾರೆ. ತಾತದಿರ್ಗಿನೆಲ್ಲ ಕೇಳಿದರೆ ನಾವು ಚಿಕ್ಕ ಹುಡುಗರಿಂದನೂ ಇದೆ, ಅದಕ್ಕಿಂತ ಮುಂಚೆ ಎಷ್ಟು ವರ್ಷಕ್ಕೆ ಮುಂಚೆ ಇತ್ತೋ ಈ ಬಸವಣ್ಣ ಇಲ್ಲಿ ಗೊತ್ತಿಲ್ಲ. ಮುಂಚೆ ಕಲ್ಲಿನಲ್ಲಿ ಇತ್ತು, ಈಗ ಆ ಎತ್ತೋ ಬಸವಣ್ಣನ ಕಲ್ಲಿನಿಂದ ಬಸವಣ್ಣಂಗೆ ಹಾಗೆ ಒಂದು ವಿಗ್ರಹ ಥರ ಇಟ್ಟು ಅದರ ಮುಂದೆ ಕಂಚಿನಿಂದ ಒಂದು ಬಸವಣ್ಣನ ಮಾಡಿಸಿಟ್ಟಿದ್ದಾರೆ, ಅದನ್ನು ಎತ್ತುತ್ತಾರೆ. ಅದಕ್ಕೋಸ್ಕರ ಎತ್ತೋ ಬಸವಣ್ಣ ಅಂತ ಕೂಡ ಕರೀತಾರೆ. ಆ ರೀತಿಯಾಗಿ ತಾತದಿರು ಹೇಳ್ತಾರೆ. ಇಲ್ಲಿ ಯಾರನ್ನ ಕೇಳಿದ್ರು ಅಷ್ಟೇ, ತುಂಬ ಹಳೆಯ ದೇವಸ್ಥಾನ ಅಂತ ಹೇಳ್ತಾರೆ ಇದನ್ನು. ಇಲ್ಲಿಗೆ ಈ ಬಸವಣ್ಣ ಹೇಗೆ ಬಂದು ನೆಲೆಸಿದ್ರಪ್ಪ ಅಂದರೆ, ಸುಮಾರು 100 ವರ್ಷಗಳ ಹಿಂದೆ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಇಲ್ಲಿ ದನ ಕರ ಹಾಡು ಮೇಯಿಸೋದಕ್ಕೆ ಬರ್ತಾ ಇದ್ರಂತೆ. ಆವಾಗ ಇಲ್ಲಿ ಒಂದು ಕಲ್ಯಾಣಿ ಇತ್ತಂತೆ ಈ ದೇವಸ್ಥಾನದ ಹಿಂಭಾಗದಲ್ಲಿ. ಆ ಕಲ್ಯಾಣಿ ಕಟ್ಟೆಯ ಮೇಲೆ ಬಸವಣ್ಣ ಇರ್ತಾ ಇತ್ತಂತೆ, ಕಲ್ಲಿನ ಬಸವಣ್ಣ. ಆ ಬಸವಣ್ಣನನ್ನು ಈ ಚಿಕ್ಕ ಮಕ್ಕಳು ಆಟ ಆಡಬೇಕಾದ್ರೆ ಹುಗ್ನಿ ಎಂಬಲ್ಲಿ ಕಟ್ಟಿ ಬಾವಿ ಹೊಳಿಕೆ ಅಂದರೆ ಕಲ್ಯಾಣಿ ಹೊಳಿಕೆ ಎಸ್ತಾ ಇದ್ರಂತೆ. ಎಷ್ಟು ಸಲ ಎಸೆದ್ರೂ ಬಸವಣ್ಣ ಬಂದು ಮತ್ತೆ ಬೆಳಗ್ಗೆ ಆಗೋ ಅಷ್ಟರಲ್ಲಿ ಅವರು ಮತ್ತೆ ದನಕರ ಮೇಸಕ್ಕೆ ಬರೋ ಅಷ್ಟರಲ್ಲಿ ಆ ಒಂದು ಸ್ಥಳದಲ್ಲೇ ಕೂತು ಇರ್ತಿತ್ತಂತೆ, ಅಂದರೆ ಕಲ್ಯಾಣಿ ಕಟ್ಟೆ ಮೇಲೇ. ಎಷ್ಟೇ ಸಲ ಈ ಬಸವಣ್ಣನ ಎಸೆದ್ರು ಇಲ್ಲೇ ಬಂದು ಕೂರ್ತಿದೆಯಲ್ಲ ಅಂತ ಆಗಿನ ಕಾಲದ ಜನರು ಅಂದರೆ ಆ ಭಕ್ತಾದಿಗಳೆಲ್ಲ ನಮಿಸಿ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈ ಬಸವಣ್ಣನಿಗೆ. ನೋಡಿ, ಈ ಮುಖವಾಡ ಹಾಕಿದ್ರಲ್ಲ, ಈ ಬಸವಣ್ಣನ ಒಳಗಡೆನೆ ಕಲ್ಲಿನ ಬಸವಣ್ಣ ಇರೋದು ಒರಿಜಿನಲ್ಲು. ಇದನ್ನು ಈಗ ಈ ಕಂಚಿನ ಬಸವಣ್ಣನನ್ನು ಎತ್ತೋದಕ್ಕೆ ಮಾಡಿದ್ದಾರೆ. ಆ ಹಿಂದೆ ಇದ್ದಂಥ ಬಸವಣ್ಣನ ಎತ್ತಿ ಎತ್ತಿ ಅದು ಸ್ವಲ್ಪ ಎಲ್ಲ ಹಾಳಾಗ್ತಿದೆ ಅಂದ್ಬಿಟ್ಟು ಈಗ ಕಂಚಿನ ಬಸವಣ್ಣನನ್ನು ಮಾಡಿ ಇಟ್ಟಿದ್ದಾರೆ. ಈ ಬಸವಣ್ಣನಿಗೆ ಪೂಜೆ ಮಾಡಿ ನಮಸ್ಕರಿಸಿ 3 ಸಲ ನೀವೇನು ಅಂದ್ಕೊಂಡಿದ್ದೀರಾ ಅದು ಆಗುತ್ತಾ ಇಲ್ವಾ ಅಂತ ನೀವು ನೋಡಬೇಕು ಅಂದರೆ 3 ಸತಿ ಬಸವಣ್ಣನನ್ನು ಮೇಲ್ಗಡೆ ಎತ್ತಿ ಕೆಳಗಡೆ ಬಿಡಬೇಕು. 3 ಸತಿನೂ ಒಂದೇ ವಿಷಯನ ಅಂದ್ಕೋಬೇಕು ನೀವು. ಅದೇ ನಾನು ಆಗಲೇ ಹೇಳಿದಾಗೆ ನೀವು ಅಂದ್ಕೊಂಡಿದ್ದಾಗುತ್ತೆ ಅಂದರೆ ಹೂವಿನಂತೆ ಮೇಲ್ಗಡೆ ಬರುತ್ತೆ ಬಸವಣ್ಣ. ಇಲ್ಲ ಏನಾದರೂ ತೊಂದರೆ ಆಗುತ್ತೆ, ನೀವು ಅಂದ್ಕೊಂಡಿದ್ದು ಆಗಲ್ಲ ಅಂತ ಅಂದರೆ ಸ್ವಲ್ಪ ಭಾರ ಆಗುತ್ತಂತೆ. ಅದು ಮೇಲೆ ಬರುತ್ತೆ ಬಸವಣ್ಣ, ಆದರೂ ಬಂದ್ರೂ ನಿಮಗೆ ಭಾರ ಅನಿಸುತ್ತೆ ಆ ಬಸವಣ್ಣನನ್ನು ಎತ್ತಬೇಕಾದ್ರೆ. ನೋಡಿ, ಇಲ್ಲಿ ಬಸವಣ್ಣನ ಎತ್ತುತ್ತಾ ಇದ್ದಾರೆ.
ಇಲ್ಲಿ ಎರಡು ಚೌಟ್ರಿ ಇದೆ ಈ ದೇವಸ್ಥಾನದ ಹತ್ರ. ಅಲ್ಲಿ ಬಂದವರೆಲ್ಲ ಗಂಡು ಹೆಣ್ಣು ಇಲ್ಲಿಗೆ ಬಂದು ಮೊದಲು ನಮಸ್ಕರಿಸಿ ಹೋಗ್ತಾರೆ. ಇಲ್ಲಿನ ಭಕ್ತಾದಿಗಳು ಹೇಳಿದ ಪ್ರಕಾರ ಸುಮಾರು 10-11 ವರ್ಷದಿಂದ ಮಕ್ಕಳು ಇಲ್ಲದೆ ಹೋದವರು ಇಲ್ಲಿ ಬಂದು ಹರಕೆ ಮಾಡಿಕೊಂಡು ಹೋದ್ಮೇಲೆ ಅವರಿಗೆ ಮಗು ಕೂಡ ಆಗಿದೆ. ಹಾಗೆ ನಾವೇನಾದರೂ ಹರಕೆ ಮಾಡಿಕೊಂಡ್ರೆ ಹರಕೆ ಕೂಡ ಇಲ್ಲಿ ಈಡೇರುತ್ತೆ, ನಾವು ಅಂದ್ಕೊಂಡಿದ್ದನ್ನು ನಮ್ಮ ಕಷ್ಟಗಳನ್ನೆಲ್ಲ ಈ ಬಸವಣ್ಣ ದೂರ ಮಾಡ್ತಾರೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆಯಾಗಿದೆ. ಇದಿಷ್ಟೇ ಅಲ್ಲದೆ ಈ ಸುತ್ತಮುತ್ತ ಹಳ್ಳಿ ಇರೋದ್ರಿಂದ ಹಳ್ಳಿಯಲ್ಲಿ ಆಬ್ವಿಯಸ್ಲಿ ನಾವು ಹಸು ಕರು ದನ ಎಲ್ಲ ಸಾಕಿರ್ತೀವಿ. ಆ ದನ ಕರು ಹಸುವಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಈಗ ಮನೆಯಲ್ಲಿ ಏನಾದರೂ ಹಸುವಿಗೆ ಹುಷಾರಿಲ್ಲ, ತೊಂದರೆ ಆಗಿದೆ ಅಂದರೆ ಇಲ್ಲಿ ಬಂದು ಹರಕೆ ಕಟ್ಕೊಂಡು ಪೂಜೆ ಮಾಡಿಕೊಂಡು ಹೋದರೆ ಮನೆಯಲ್ಲಿರುವಂತಹ ಹಸು ಕರುಗೆ ಹುಷಾರಾಗುತ್ತೆ. ಹಾಗೆ ಹಳ್ಳಿಗಳ ಕಡೆ ಒಂದು ಸಂಪ್ರದಾಯ ಇರುತ್ತೆ, ಮನೆಯಲ್ಲಿ ಹಸು ಕರು ಹಾಕಿದಾಗ ಮೊದಲನೇ ಬಾರಿ ಕರೆದಂತಹ ಆ ಹಾಲನ್ನು ಅಂದರೆ ಗಿಣ್ಣಾಲು ಅಂತ ಏನಂತೀವಿ ಅದನ್ನು ದೇವಸ್ಥಾನಕ್ಕೆ ಕೊಡ್ತಾರೆ. ಅದೇ ರೀತಿ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕರ್ಲಹಳ್ಳಿಯ ಬಸವಣ್ಣನ ದೇವಸ್ಥಾನಕ್ಕೆ ಆ ಒಂದು ಹಸುವಿನ ಹಾಲನ್ನು ತಂದು ಕೊಡ್ತಾರೆ. ಅದೇ ರೀತಿ ಗಿಣ್ಣನ್ನು ಕೂಡ ಮಾಡ್ಕೊಂಬಂದು ಇಲ್ಲಿಟ್ಟು ಪೂಜೆ ಮಾಡ್ತಾರೆ. ಮತ್ತು ಆ ಹಸುವಿನ ತುಪ್ಪದಿಂದ ಕಜ್ಜಾಯನ ಮಾಡ್ಕೊಂಬಂದು ಈ ಬಸವಣ್ಣನಿಗೆ ಹಾರವನ್ನು ಕೂಡ ಹಾಕ್ತಾರೆ. ಈ ಬಸವಣ್ಣ ಮನುಷ್ಯರಿಗೆ ಅಷ್ಟೇ ಅಲ್ಲದೆ ಹಸು ಕರು ದನಗಳಿಗೆ ಏನಾದರೂ ತೊಂದರೆ ಆದಾಗ ಕಾಪಾಡ್ತಾ ಬಂದಿದ್ದಾನೆ. ಈ ರೀತಿಯಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಸು ಕರು ಆಗ್ತಾಗ ಹಾಲನ್ನು ತಂದೊಪ್ಪಿಸೋದು, ಅಂದ್ಕೊಂಡಿದ್ದ ಹರಕೆಯನ್ನು ತೀರಿಸೋದು ಎಲ್ಲನೂ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಪೂಜಾರನ್ನು ಈ ಬಸವಣ್ಣ ಇಲ್ಲಿ ಕೇಳ್ಕೊಂಡಿಲ್ಲ, ಅಂದರೆ ಯಾವುದೇ ರೀತಿ ಪೂಜಾರು ಕೂಡ ಇಲ್ಲಿ ಇಲ್ಲ, ನಾವೇ ಪೂಜೆ ಮಾಡಿಕೊಂಡು ಹೋಗೋದು. ಇದಿಷ್ಟು ಈ ಬಸವಣ್ಣನ ವಿಡಿಯೋ. ನಿಮಗೆ ಏನಾದರೂ ತೊಂದರೆ ಇದ್ದರೆ ಅಥವಾ ನೀವು ಇಲ್ಲಿ ಯಾವುದಾದ್ರೂ ಮದುವೆಗೆ ಬಂದಾಗ ಖಂಡಿತ ಈ ದೇವಸ್ಥಾನಕ್ಕೆ ಒಂದು ಸತಿ ವಿಸಿಟ್ ಮಾಡಿ. ಬೆಂಗಳೂರಿಂದ ತುಂಬ ಹತ್ರನೇ ಇದೆ, ಅಥವಾ ನೀವು ಅಕ್ಕಪಕ್ಕ ಊರಲ್ಲಿದ್ದು ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ, ಹಸುಕರುಗೆ ತೊಂದರೆ ಇದೆ ಅಂದರೆ ಖಂಡಿತ ನೀವು ಈ ದೇವಸ್ಥಾನಕ್ಕೆ ಬಂದು ನಿಮ್ಮ ಹಸುಕರುವಿನ ಬಗ್ಗೆ ಕೇಳ್ಕೊಂಡು ಹೋದರೆ ತೊಂದರೆ ಎಲ್ಲ ದೂರ ಆಗುತ್ತೆ. ಇದಿಷ್ಟು ಇವತ್ತಿನ ಈ ವಿಡಿಯೋ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ. ಇದೇ ರೀತಿ ನಾನು ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಆಂಜನೇಯ.